ಹಲೋ ಆ್ಯಂಡ್ ವೆಲ್ಕಮ್ ಟು ತೋಟಂತಿಲಾಯ ಟಾಕ್ಸ್. ಸೊ ಇವತ್ತು ನಾನು ಬೆಳಿಗ್ಗೆ ಒಂಚೂರು ಔಷಧಿಗಳು ತೊಗೊಂಬರ್ಬೇಕಾಗಿತ್ತು. ಸೊ ಅದಕ್ಕೆ ಮನೆಯಿಂದ ಹೊರಗೆ ಹೋಗಿ ಔಷಧಿ ತೊಗೊಂಬಂದೆ. ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಫಸ್ಟ್ ನೀವು ನೋಡ್ಕೊಂಬನ್ನಿ. ಅದಾದಮೇಲೆ ಒಂದು ಅನ್ಬಾಕ್ಸಿಂಗ್ ಇದೆ, ಅನ್ಬಾಕ್ಸಿಂಗ್ ಮಾಡೋಣ. ಮನೆಗೆ ಸ್ವಲ್ಪ ಮೆಡಿಸಿನ್ಸ್ ತರಬೇಕಿತ್ತು. ಸೊ ಅದಕ್ಕೆ ಇವಾಗ ಹೋಗಿ ಮೆಡಿಸಿನ್ ತೊಗೊಂಬರೋಣ, ನೋಡೋಣ ಹೇಗೆ ಇದೆ ಏನು ಅಂತ. ನಿಮಗೆ ದಾರಿಲಿ ಹೋಗ್ತಾ ತೋರಿಸ್ತೀನಿ. ಓಕೆ, ರೋಡ್ ಅಂತೂ ಖಾಲಿನೇ ಇತ್ತು. ಸೊ ನನಗೆ ಅನ್ನಿಸ್ತಾ ಇದ್ದು ಇಲ್ಲಿ ಕೆಲವು ಅಮೆಝಾನ್ ಡೆಲಿವರೀಸು, ಸ್ವಿಗ್ಗಿ, ಝೊಮ್ಯಾಟೊ ಅಂಥದ್ದು ಬಿಟ್ಟರೆ ಬಟ್ ಲಿಟ್ರಲಿ ಝೀರೋ ಟ್ರಾಫಿಕ್ ಇನ್ ಅವರ್ ರೋಡ್ ಅಂತ ನನಗನ್ನಿಸ್ತು. ಸೊ ಒಬ್ಬರು ಅಷ್ಟೇ, ಒಂದು ಕಾರ್ ತೆಗೆಯೋದಿರಲಿ, ಬೈಕ್ ಸಹ ತೆಗಿತಾ ಇರಲಿಲ್ಲ. ಸೊ ಒಂಥರ ಖುಷಿಯಾಯಿತು ನನಗೆ, ಇಲ್ಲಿ ನಮ್ಮ ರೋಡ್ನಲ್ಲಿ ಅಟ್ಲೀಸ್ಟ್ ಫಾಲೋ ಮಾಡ್ತಾ ಇದ್ದಾರಲ್ಲ, ಆ್ಯಂಡ್ ಥಿಂಗ್ಸ್ ಆರ್ ಗೋಯಿಂಗ್ ಇನ್ ದ ವೇ ಇಟ್ ಇಸ್ ಸಪೋಸ್ ಟು ಗೋ. ಸೊ ಎಸ್, ಆ್ಯಂಡ್ ಯಾ, ಈ ಲಾಕ್ಡೌನ್ ಅನ್ನೋದು ಯಾವ ಥರ ಪೊಸಿಷನಿಗೆ ಬಂದುಬಿಟ್ಟಿದ್ದೀವಿ ಅಂದರೆ, ಲಾಕ್ಡೌನ್ ಇನ್ನೂ ಎಷ್ಟು ದಿವಸ ಇರುತ್ತೋ, ಏನು ಕತೆನೋ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಕೆಲವು ಸತಿ ಈ ವ್ಯಾಕ್ಸಿನೇಷನ್ದು ಅಷ್ಟೇ. ನಾವು ಈ ವ್ಯಾಕ್ಸಿನೇಷನ್ ಬಗ್ಗೆ, ನೀವೆಲ್ಲ ಎಷ್ಟು ಜನ ವ್ಯಾಕ್ಸಿನೇಷನ್ ಹಾಕ್ಕೊಂಡಿದ್ದೀರಾ, ಏನು ಕತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಈ ವ್ಯಾಕ್ಸಿನೇಷನ್ನು ಅಷ್ಟೇ, ತುಂಬಾ ಇಂಪಾರ್ಟೆಂಟು. ಸೊ ನಾನು ಅಷ್ಟೇ ಟ್ರೈ ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ, ಯಾಕಂದರೆ ನಿಮ್ಗೆ ಅದು ಪ್ರೊಸೀಜರು ತೋರಿಸ್ಬೇಕು ಅಂತ. ಅದು ಗೊತ್ತಾಗ್ತಿದ್ದ ಹಾಗೇ ಇಮ್ಮಿಡಿಯೇಟಾಗಿ ನಾನು ಅದಕ್ಕೆ ಒಂದು ವೀಡಿಯೋ ಮಾಡಿಬಿಟ್ಟು ನಿಮ್ಮ ಮುಂದೆ ತೊಗೊಂಬಂದು ತೋರಿಸ್ತೀನಿ. ಆ್ಯಂಡ್ ವ್ಯಾಕ್ಸಿನೇಷನ್ದ ಹೇಗಾಗುತ್ತೆ ನೋಡೋಣ. ಈಗ ಮೆಡಿಕಲ್ ಶಾಪಿಗೆ ಒಂದು ಹೋಗ್ಬಿಟ್ಟು ಅಲ್ಲಿದ್ದು ತೋರಿಸ್ತೀನಿ. ನಮ್ಮದು ಔಷಧಿಗಳು ತೊಗೊಂಡಾಯಿತು, ನೋಡ್ತಾ ಇದ್ದೀನಿ. ಟ್ರಾಫಿಕ್ ಅಂತೂ ಅಂಥದ್ದೇನು ಕಮ್ಮಿ ಅಂತಿಲ್ಲ, ರಾದರ್ ಅಷ್ಟೊಂದು ಡೆಲಿವರಿಗಳೆಲ್ಲ ಆಗ್ತಾ ಇದೆಯಾ, ಸರ್ವಿಸಸ್ ಆಫ್ ಮಾಡ್ತಾ ಇದ್ದಾನ, ಏನು ಕತೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಲುಕಿಂಗ್ ಲೈಕ್ ಟೋಟಲ್ ಝೀರೋ. ಸೊ ಅದೊಂದು ನನಗೆ ಅನ್ನಿಸ್ತು, ಯಾಕಂದರೆ ಜನ ಹೋಗುವಂಥದ್ದು ಇರ್ಬೋದು, ಬರುವಂಥದ್ದು ಇರ್ಬೋದು, ನಡೀತಾನೆ ಇದೆ. ಎನಿವೇಸ್, ನಾವು ನಮ್ಮ ಸೇಫ್ಟಿಲಿ ಇರಬೇಕು ಅಂತ ಈಗ ಮನೆಗೆ ಹೋಗಿ ನೋಡೋಣ. ವೆಲ್ ಫ್ರೆಂಡ್ಸ್, ಅಪ್ ಟು 10 o'clock ಎಲ್ಲ ವೆಹಿಕಲ್ಸ್ಗಳನ್ನ ಮೂವ್ ಮಾಡೋಂಥದ್ದು ಏನಿದೆ ಇನ್ನು ರೂಲು, ಅದ್ರ ಮೇಲೆ ಸ್ವಲ್ಪ ಮೆಡಿಕಲ್ ಶಾಪ್ ಅವ್ರು ಹೇಳಿದ ಮೇಲೆ ನನಗೂ ಅದೇ ಅನ್ನಿಸ್ತಾ ಇದ್ದಿದ್ದು. ಯಾಕಂದರೆ ಜನ ಅದನ್ನ ಏನಾದ್ರು ಮಿಸ್ಯೂಸ್ ಮಾಡ್ಕೊತಾ ಇರ್ತಾರಾ ಅಥವಾ ಏನು ವಿಷಯ ಅನ್ನೋದೇ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ನಮ್ಮ ಜನಕ್ಕೆ ಐ ಜಸ್ಟ್ ಹೋಪ್ ದ್ಯಾಟ್ ವಿ ಹ್ಯಾವ್ ಅಟ್ ಲೀಸ್ಟ್ ಅಂಡರ್ಸ್ಟುಡ್ ದ್ಯಾಟ್ ಕೋವಿಡ್ ಈಸ್ ಅ ರಿಯಾಲಿಟಿ. ಯಾಕಂದರೆ 1 ವರ್ಷ ದಾಟಿದೆ. ಸೊ ನಾವು ಇನ್ನೂ ಅದರಿಂದ ಇನ್ನೂ ಕಲ್ತಿಲ್ಲ ಅಂದರೆ ಸ್ವಲ್ಪ ದುಃಖನೇ ಆಗುತ್ತೆ. ಬಟ್ ನೆವರ್ ದ ಲೆಸ್ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್. ಆ್ಯಂಡ್ ಎಸ್, ವಿತ್ ರಿಗಾರ್ಡ್ ಟು ವ್ಯಾಕ್ಸಿನೇಷನ್, ನೀವೆಲ್ಲ ವ್ಯಾಕ್ಸಿನೇಷನ್ ತೊಗೊಂಡಿದ್ದೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ವ್ಯಾಕ್ಸಿನೇಷನ್ ಬಗ್ಗೆ ನಾನು ಅಷ್ಟೇ ಕೋವಿನ್ ಆ್ಯಪ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ, ರಾದರ್ ಆರೋಗ್ಯ ಸೇತುನಲ್ಲಿ ಕೋವಿನಿಂದ. ಆ್ಯಂಡ್ ನನಗೆ ಅದು ಇವಾಗ ಸದ್ಯಕ್ಕೆ ಸ್ಟೇಟಸ್ ಫುಲ್ ಅಂತ ತೋರಿಸ್ತಾ ಇದೆ. ಬಟ್ ನೆವರ್ ದ ಲೆಸ್ ನಂಗೆ ಅದರದ್ದೊಂದು ಇನ್ಫಾರ್ಮೇಷನ್ ಬರ್ತಿದ್ದಾಗೇ ನಾನು ನಿಮಗೆ ಫಸ್ಟ್ ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೇಗೆ ಹೋಗುತ್ತೆ ಅನ್ನೋದನ್ನು ಅಷ್ಟೇ ನಿಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ಆ್ಯಂಡ್ ಎಸ್, ಇವಾಗ ಮನೆಗೆ ಹೋಗಿ ಒಂದು ಪ್ರಾಡಕ್ಟ್ ಏನಿದೆ ಅನ್ಬಾಕ್ಸ್ ಮಾಡೋದಕ್ಕೆ ಕ್ವಿಕ್ಕಾಗಿ ಅದನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ವೆಲ್ ಈಗ ಮನೆಗೆ ಬಂದು ಫ್ರೆಶ್ ಆಗಿ. ಆ್ಯಂಡ್ ಎಸ್, ನಾನು ಹಾಗೆ ಆಫೀಸಿಂದ ಹುಡುಕ್ತಾ ಇರಬೇಕಾದ್ರೆ ಇದೊಂದು ಹಳೆ ಪ್ಯಾಕೇಜ್ ಸಿಕ್ತು ನನಗೆ. ಸೊ ಇದನ್ನು ನಾನು ಐ ಥಿಂಕ್ ತರಿಸಿದ್ದು ಒಂದು 26th December ಆರ್ಡ್ರ್ ಮಾಡಿ ತರಿಸಿದ್ದು. ಇದೊಂದಿತ್ತು, ಇದು ಓಪನೇ ಮಾಡಿರಲಿಲ್ಲ. ಸೊ ಇದನ್ನು ನಾನು ಇವತ್ತು ಓಪನ್ ಮಾಡಿ ಏನು ಪ್ಯಾಕೇಜು, ಏನು ಕತೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಡೂ ಅ ಕ್ವಿಕ್ ಅನ್ಬಾಕ್ಸಿಂಗ್. ಸೊ ಇದು ಆ್ಯಪಲ್ ಅವ್ರದ್ದು 26th December ಅದು ಬಂದಿದ್ದು. ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡಿ ಚೆಕ್ ಮಾಡೋಣ. ಬಿಲ್ 1900 rupees. ಅಗೇನ್ ಸಮ್ ಪೇಪರ್ ಬಿಲ್ಲಿತ್ತು.
ಸೊ ಇದು ಯು ಎಸ್ ಬಿ ಸಿ 20 ವಾಟ್ಸ್ ಇದು ಪವರ್ ಅಡಾಪ್ಟರ್. ಸೊ ಇದು ಇವಾಗ ನಮಗೆ ಐಫೋನ್ 12 ಸೀರೀಸ್ ಏನು ಬಂದಿದೆ ಅದರ ಜೊತೆ ಇವಾಗೆಲ್ಲ ಬರ್ತಾ ಇರೋ ಕೇಬಲ್ಗಳು ಯು ಎಸ್ ಬಿ ಎ ಅಲ್ಲ ಯು ಎಸ್ ಬಿ ಸಿ ಪಾಯಿಂಟಿಂದು. ಸೊ ಯು ಎಸ್ ಬಿ ಸಿ ಪಾಯಿಂಟಿಂದು ಕೇಬಲ್ನ ನೋಡೋದಾದರೆ ಮೊದಲು ನಮಗೆ ಪವರ್ ಅಡಾಪ್ಟರು ಐಫೋನ್ ಜೊತೆ ಬರ್ತಾ ಇದ್ದಿದ್ದು 5 ವಾಟ್ಸಿಂದು. ಸೊ ಇದು 20 ವಾಟ್ಸಿಂದು. ಸೊ ಇದು ಸ್ವಲ್ಪ ಕ್ವಿಕ್ ಚಾರ್ಜಿಂಗು ಆಗುತ್ತೆ ಆ್ಯಂಡ್ ಇದು ನಾನು ಯೂಸು ಮಾಡೋಕ್ಕಾಗಿರಲಿಲ್ಲ. ಸೊ ದೋ ಈ ಫೋನ್ ನನಗೆ ಡಿಸೆಂಬರಿಂದ ಇದೆ ಇದಕ್ಕೆ ಚಾರ್ಜಿಂಗ್ ಮಾತ್ರ ನಾನು ಒಂದು ಹಳೆ ಫೋನ್ ಇದೆ ಯೂಸ್ ಮಾಡ್ತಾಯಿದ್ದೆ. ಸೊ ಇದನ್ನು ಕ್ವಿಕ್ಕಾಗಿ ಚೆಕ್ ಮಾಡಿ ನೋಡೋಣ. ಸೊ ಅನ್ಬಾಕ್ಸ್ ಮಾಡೋದು ಸಿಂಪಲ್. ಇಲ್ಲಿ ನಿಮ್ಗೆ ಅದೇನು ಗ್ರೀನ್ ಏರ್ ಇರುತ್ತೆ ಅದನ್ನು ಹೀಗೆ ಹೇಳಿದ್ರೆ ಆಯಿತು. ಆ್ಯಂಡ್ ಎಸ್ ಇಟ್ಸ್ ಡನ್. ಇದ್ರ ಒಳಗೇನು ಹೋಗ್ಲಿ ಒಂದು ಸ್ಟಿಕ್ಕರ್ ಆದರೂ ಕೊಟ್ಟಿದ್ದಾನೆ. ಚಾರ್ಜರ್ಗೆ ಒಂದು ಅಡಾಪ್ಟರ್ಗೆ ಒಂದು ಬುಕ್ ಬೇರೆ ಆ್ಯಂಡ್ ಅಗೇನ್ ಸಮ್ ಪೇಪರ್ ವರ್ಕ್. ಸೊ ಪವರ್ ಬ್ರಿಕ್ ಸ್ವಲ್ಪ ದೊಡ್ಡದಿದೆ. ನಿಮಗೆ ಈ ಫ್ಯಾಬ್ರಿಕ್ಕಲ್ಲಿ ಎಷ್ಟು ಬೇಗ ಚಾರ್ಜ್ ಆಗುತ್ತೆ ಏನು ಅನ್ನೋದನ್ನು ನಾನು ಅಗೇನ್ ನಿಮಗೆ ಇದರ ಅಪ್ಡೇಟ್ಸ್ ಕೊಡ್ತೀನಿ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ಅನ್ಬಾಕ್ಸಿಂಗ್ ವೀಡಿಯೋ. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ವಿತ್ ರಿಗಾರ್ಡ್ ಟು ದ ಚಾರ್ಜರ್ ಅವರ್ ಆ್ಯಪಲ್ ಐಫೋನ್ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ವೆಲ್ ಫ್ರೆಂಡ್ಸ್, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನಾನು ಈ ಚಾರ್ಜರ್ನ ಫೋನಿಗೆ ಕನೆಕ್ಟ್ ಮಾಡಿದಾಗ 10%ಇಂದ 100% ಆಗೋದಕ್ಕೆ ಇಟ್ ಟುಕ್ ಮೀ ಅಬೌಟ್ 45 ಮಿನಿಟ್ಸ್ ಫ್ಲ್ಯಾಟ್. ಸೊ ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಕ್ವಾಲಿಟಿ ಅಂದಾಗ ಆ್ಯಪಲ್ ಬಗ್ಗೆ ಏನು ಹೇಳಬೇಕಾದ್ದೇ ಇಲ್ಲ. ಇಟ್ ವಾಸ್ ಅಮೇಝಿಂಗ್, ರಿಯಲಿ ಗುಡ್ ಇನ್ವೆಸ್ಟ್ಮೆಂಟ್. ಸೊ ನೀವು ಈ ಚಾರ್ಜರ್ ಬನ್ನ ತೊಗೊಳ್ಬೇಕಂತಿದ್ರೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಬಂದಿರುತ್ತೆ. ಆ್ಯಂಡ್ ಇಟ್ಸ್ ಎ ಯು ಎಸ್ ಬಿ ಟೈಪ್ ಸಿ ಪೋರ್ಟಿಂದು. ಆ್ಯಂಡ್ ಯಾವ ಫೋನ್ ಜೊತೆ ಕಂಪ್ಯಾಟಬಲ್ ಅನ್ನೋದು ನಿಮಗೆ ನಿಮ್ಮ ಸ್ಕ್ರೀನಲ್ಲಿ ಬಂದಿರುತ್ತೆ. ಹೋಪ್ ಯು ಗೈಸ್ ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಆ್ಯಂಡ್ ಎಸ್, ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್. Take care. Take care. Stay safe. Stay safe. Please. Yes.